गंगावती तालूकिन ऐतिहासिक मत्तु पुराण प्रसिद्धवागिरुव आनेगुंदिय किष्किंद अंजनादी प्रदेशद हळ्ळिगळल्लि प्रवासोद्यम बेळेयलु स्थळीय नागरिकरिगे होटेल मत्तु होम स्टेगळन्न नडेसलु अवकाशवन्न नीडबेकु मत्तु आनेगुंदियल्लि सरकार संपुट सभे नडेसबेकु एंदु विधान परिषत्तु माजी सदस्यरद हेचर श्रीनाथ अवरु राज्य सरकारवन्न ओत्तायिसिदरु तम्म निवासदल्लि नडेद पत्रिकागोष्ठियल्लि मातनाडिद अवरु ಕಿಷ್ಕಿಂದ ಅಂಜನಾದ್ರಿಯ ಬಗ್ಗೆ ತಿರುಪತಿ ತಿರುಮಲ ದೇವಸ್ಥಾನ ಸಮಿತಿಯವರು ವಾದ ಮಾಡುತ್ತಿರುವುದು ಸರಿಯಲ್ಲ ಎಂದು ತಿಳಿಸಿದರು ಈಗ ನಾನು ಒತ್ತಾಯ ಮಾಡ್ತೀನಿ ಮುಖ್ಯಮಂತ್ರಿಗಳು ವಿಶೇಷ ಒಂದು ಕ್ಯಾಬಿನೆಟ್ ಏನಪ್ಪ ಅಂದ್ರೆ ಕಿಷ್ಕಿಂದ ಪ್ರದೇಶದಲ್ಲಿ ಒಂದು ಆನೆಗುಂದಿಯಲ್ಲಿ ಮಾಡಬೇಕು ಯಾವ ತರ ಒಂದು ಗುಲ್ಬರ್ಗದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು ಒಂದು ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಆನೆಗುಂದಿಯಲ್ಲಿ ಕರೆದು ಒಂದು ಐತಿಹಾಸಿಕ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಈ ಜಿಲ್ಲೆಯ ಏನು ಒಂದು ಒಂದು ಶಕ್ತಿಯನ್ನು ಕಳ್ಕೊಂಡಿದೆ ಒಂದು ಪ್ರಸಿದ್ಧಿಯಿದೆ ಇಡೀ ಜಗತ್ತಿಗೆ ಗೊತ್ತು ಕಿಷ್ಕಿಂದ ಹನುಮಂತ ಹುಟ್ಟಿರ್ತಕ್ಕಂಥದ್ದು ಇದು ಮತ್ತೆ ಅದನ್ನು ಈ ವೈಭವಿಕವ್ರನ್ನ ಅವರು ಪ್ರಾರಂಭ ಮಾಡಬೇಕಂತ ಮತ್ತು ನೇರವಾಗಿ ತಿರುಪತಿಯವರಿಗೆ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಸಚಿವರುಗಳು ಕುಂತು ನಮ್ಮ ಇತಿಹಾಸ ತಜ್ಞರ ಜೊತೆ ಕುಂತು ಅವ್ರಿಗೆ ನೇರ ಉತ್ತರವನ್ನು ಕೊಡಬೇಕಾಗ್ತದೆ ಸೊ ಇದು ಎರಡನೇದು ಮತ್ತು ಈಗ ಕೆಲವು ಪೇಪರ್ನಲ್ಲಿ ನೋಡ್ತಾ ಇದ್ದೀನಿ ದಿವಸ ರೆಸಾರ್ಟ್ಗಳು ಇದಾವೆ ರೆಸಾರ್ಟ್ಗಳು ಮಾಡೋದು ತಪ್ಪೇನಿಲ್ಲ ಯಾಕಂದರೆ ಅಲ್ಲಿ ಎಂಪ್ಲಾಯ್ಮೆಂಟು ಸಾವಿರಾರು ಜನಕ್ಕೆ ಸಿಗ್ತಕ್ಕಂಥದ್ದು ಅವರಿಗೆ ಲೀಗಲಾಗಿ ಹೋಮ್ ಸ್ಟೇ ಪರ್ಮಿಷನ್ ಕೊಟ್ಟು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮೇಲೆ ಕಡಿವಾಣ ಆಗಬೇಕು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಅನೈತಿಕ ಚಟುವಟಿಕೆಗಳು ಲೀಗಲಾಗಿ ಕೆಲವು ಮಂದಿ ಏನು ಹೋಮ್ ಸ್ಟೇ ಪರ್ಮಿಷನ್ ಕೇಳ್ತಾ ಇದ್ದಾರೆ ಇವತ್ತು ಅಂಥವ್ರು ಕೊಟ್ಟು ಕೊಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ ಅಲ್ಲ ಇಲ್ಲಿಗಿಲ್ಲ ಅಂತಲ್ಲ ನೋಡಿರಿ ಕೂರು ಕೊಡಗುಲಲ್ಲಿ ಚಿಕ್ಕಮಗಳೂರಲ್ಲಿ ಕಾಫಿ ಎಸ್ಟೇಟ್ಗಳಲ್ಲಿ ಒಂದು ಸಣ್ಣ ಮನೆಗಳಿರ್ತವೆ ಅಲ್ಲಿ ಅವರು ಎರಡು ರೂಮ್ ಮಾಡಿಕೊಂಡು ಪ್ರವಾಸಿಗರಿಗೆ ಒಂದು ಹೋಮ್ಸ್ಟೇ ಕೊಡ್ರಿ ಅಂತ ಹೋಮ್ ಸ್ಟೇ ಕೊಡ್ರಿ ಅಂತ ಲೀಗಲಾಗಿ ಕೊಡ್ರಿ ಲೀಗಲಾಗಿ ಕೊಡ್ರಿ ಯಾಕಂದರೆ ಅದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತೈತಿ ಟೂರಿಸಮ್ ಬಂದವರಿಗೆ ಒಂದು ಒಂದು ಉಳ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆ ಆಗ್ತೈತೆ ಚೀಪಾಗಿ ಈಗ ಅರ್ಜುನಾದ್ರಿಗೆ ಬರೋರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಈಗ ಕಮಲಾಪುರಕ್ಕೆ ಒಂದು 40,000 ರೂಪಾಯಿ ಒಂದು ರೂಮ್ ಹಿಂದಿನ ಸರ್ಕಾರಗಳು ನಾನು ಬ್ಲೇಮ್ ಮಾಡ್ತೀನಿ ಈಗಿನ ಸರ್ಕಾರ ನಾನು ಮೊದಲನೇದಾಗಿ ನಮಗೆ ಪ್ರಾಧಿಕಾರದಿಂದ ಮುಕ್ತಿ ಕೊಡಿಸ್ಬೇಕಾಗ್ತದೆ ನಮಗೆ ಪ್ರಾಧಿಕಾರದಿಂದ ಯಾವ ಸುಖ ಇಲ್ಲ ಒಂದು ಬಲ್ಪ್ ಆಗಬೇಕಂದ್ರೆ ಪ್ರಾಧಿಕಾರ ಕೇಳಬೇಕು ನಮಗೆ ಪ್ರತ್ಯೇಕ ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಒಂದು ಪ್ರತ್ಯೇಕ ಪ್ರಾಧಿಕಾರ ಕಿಷ್ಕಿಂದ ಪ್ರಾಧಿಕಾರ ಮಾಡಿರಿ ಅಂಜನಾದ್ರಿ ಪ್ರಾಧಿಕಾರ ಮಾಡಿರಿ ನಮ್ಮ ಧರ್ಮದ ನವಬೃಂದಾವನ ಗಡ್ಡಿ ಇದೆ ರಾಘವೇಂದ್ರ ಸ್ವಾಮಿಗಳು ಬಂದಿರತಕ್ಕಂಥ ಸ್ಥಳಗಳು ವಾಲಿ ಸುಗ್ರೀವತ್ತ ಕಿಲ್ಲೆಗಳು ಅವೆಲ್ಲ ಡೆವಲಪ್ಮೆಂಟ್ ಮಾಡಿರಿ ಮತ್ತು ಹಳ್ಳಿಗಳಿಗೆ ಏನು ಲೀಗಲಾಗಿ ರೈಟ್ಸ್ ಕೊಡಬೇಕು ಅವರಿಗೆ ನೋಡಿ ಇಲ್ಲಿಗಲ್ ಮಾಡೋದು ಬಗ್ಗೆ ನಾನು ವಿರುದ್ಧ ಇದ್ದೀನಿ ಇಲ್ಲಿಗಲ್ ಇಸ್ ಇಲ್ಲಿಗಲ್ ಬಟ್ ಲೀಗಲೈಸ್ ಮಾಡಿರಿ ಕಂದೆಯ ಡಿ ಸಿ ಅವ್ರು ಆ್ಯಕ್ಷನ್ ತೊಗೊಳ್ತಾರೆ ಬಟ್ ಹೊಲದಲ್ಲಿ ಪಟ್ಟ ಲ್ಯಾಂಡ್ಗಳಲ್ಲಿ ಕೆಲವು ಮಂದಿ ಏನು ಮಾಡ್ತಿದ್ದಾರೆ ಅವ್ರನ್ನ ವಿಶ್ವಾಸ ತಗೊಳ್ಳಿ ಅವ್ರಿಗೊಂದು ಜೀವನ ಕೊಡ್ರಿ ಕೆಲವು ಮನೆ ಒಳಗೆ ಮಾಡ್ತಾರೆ ಬಡವ್ರು ಹೋಮ್ ಸ್ಟೇ ಕೊಟ್ಟರೆ ಅವ್ರಿಗೂ ಒಳ್ಳೇದಾಗ್ತೈತಿ ಅವರು ಬೆಳೀತಾರೆ ಅವರು ಅವರಿಂದ ಅಡುಗೆ ಮಾಡೋರಿಂದಾಗಲಿ ಸೈಕಲ್ ಮೆಕ್ಯಾನಿಕ್ಸ್ ಆಗಲಿ ಮತ್ತು ಸಣ್ಣ ಪುಟ್ಟ ಕೂಲ್ ಡ್ರಿಂಕ್ಸ್ ಎಲ್ಲರಿಗೂ ಒಂದು ಎಂಪ್ಲಾಯ್ಮೆಂಟ್ ಸಿಗ್ತದೆ ಸೊ ಇದು ತಕ್ಷಣ ಇದನ್ನು ಒಂದು ಸಮಿತಿ ನಾನು ಹೇಳ್ತೀನಲ್ಲ ಇದು ಯಾವ ಥರ ಕಲಬುರಗಿದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಕರೆದರು ಅದೇ ಥರ ಆನೆಗುಂದಿಯಲ್ಲಿ ಕರೀಬೇಕು ಯಾರು ಬೊಮ್ಮಯ್ಯವರು ಕ್ಯಾಬಿನೆಟ್ ಮೀಟಿಂಗ್ ಕರೆದು ವಿಶೇಷವಾಗಿ ಕೊಪ್ಪಳ ಜಿಲ್ಲೆಗೆ ಆಗಿರ್ತಕ್ಕಂಥ ಅನ್ಯಾಯ ಬಗ್ಗೆ ಅವರು ಮಾತಾಡಬೇಕು ಮೊನ್ನೆ ಮಾತಾಡಿದ್ರು ನಾನು ರಿಕ್ವೆಸ್ಟ್ ಮಾಡೀನಿ ದಯವಿಟ್ಟು ಬಡವರ ಕಂಟಿಗೆ ಹೋಗ್ಬೇಡ್ರಿ ಕಮಲಾಪುರಲ್ಲಿ ನಡೆದವು ಎಲ್ಲ ಕಡೆ ಎಲ್ಲ ಕಡೆ ಹೋಮ್ಸ್ಟೇ ಪರ್ಮಿಷನ್ ಕೊಟ್ಟಿದ್ದಾರೆ ಬಟ್ ಅದು ಕೋರ್ ಝೋನ್ ಹಂಪಿ ಪಕ್ಕದಲ್ಲಿರ್ತಕ್ಕಂಥ ಇದು ಪಾಪ ಮಲ್ಲಾಪುರಲ್ಲಿ ಎಲ್ಲೋ ರಾಮ್ಪುರಲ್ಲಿ ಎಲ್ಲೋ ಸಣ್ಣ ಪುಟ್ಟ ನಾವು ಎರಡು ರೂಮ್ ಇಟ್ಕೊಂಡು ಒಂದು ರೆಸ್ಟೋರೆಂಟ್ ಮಾಡ್ತಿದ್ದಾರಲ್ಲ ಅದನ್ನು ಚೆಕ್ ಮಾಡಿರಿ ಇಲ್ಲಿಗೆಲ್ಲ ಆ್ಯಕ್ಟಿವಿಟೀಸ್ ಇದ್ದರೆ ಅವ್ರು ಕೇಸ್ ಮಾಡಿಬಿಟ್ರೆ ಅವ್ರ ಮೇಲೆ ಯಾರು ಮಾಡ್ತಾರೆ ಅವ್ರು ಏನು ಗಾಂಜಾ ಮಾಡ್ತಾಯಿದ್ದಾರೆ ಅವ್ರು ಏನು ಇಲ್ಲಿಗೆಲ್ಲ ಆ್ಯಕ್ಟಿವಿಟೀಸ್ ಇದ್ದರೆ ಖಂಡಿತವಾಗಿ ಅವ್ರ ಮೇಲೆ ಕ್ರಮ ಕೆಲವು ಮಂದಿ ಎಂಪ್ಲಾಯ್ಮೆಂಟ್ ಯೂತ್ಸ್ ಮಾಡ್ತಿದ್ದಾರೆ ಅವರು ಎಂಪ್ಲಾಯ್ಮೆಂಟ್ ಕೊಡ್ರಿ ಸೊ ಇವೆರಡು ಮೂರು ಇಶ್ಯೂಗಳು ನಿಮ್ಮ ಮುಖಾಂತರ ತಿಳಿಸಿದ್ರೆ ಒಳ್ಳೆ ಹೊಣೆಗಾರಲ್ಲ ಇದಕ್ಕೆ ಇದಕ್ಕೆಲ್ಲ ನಮ್ಮ ಉತ್ತರ ಕರ್ನಾಟಕ ಎಲ್ಲ ಎಂ ಪಿಗಳಾಗಲಿ ಮಿನಿಸ್ಟ್ರ್ಗಳಾಗಲಿ
ಸಿ ಎಂ ಮೇಲೆ ಒತ್ತಡ ತಂದು ಕ್ಯಾಬಿನೆಟ್ ಮೀಟಿಂಗ್ ಆನೆಗುಂದಿಲ್ಲಿ ಆಗಲೇಬೇಕು. ಒಂದು ಹಿಸ್ಟಾರಿಕಲ್ ಡಿಸಿಷನ್ ಆಗ್ತದೆ. ಯಾಕಂದರೆ ಅವ್ರಿಗೆ ಪ್ರಾಕ್ಟಿಕಲ್ ಏರಿಯಾ ನೋಡಿದಂಗೆ ಆಗುತ್ತೆ. ಈಗ ಗವರ್ನರ್ ಆಫ್ ಕರ್ನಾಟಕ ಬಂದರು ಅಂಜನಾದ್ರಿ ಪರ್ವ, ಅವ್ರಿಗೆ ಇತಿಹಾಸ ತಿಳ್ಕೊಂಡು ಬಂದರು. ಅದು ಈಗವ್ರಿಗೆ ಆ ಮುಖ್ಯಮಂತ್ರಿ ಬಂದಿಲ್ಲ ಅಂಜನಾದ್ರಿ, ಗವರ್ನರ್ ಬಂದರು. ಯಾಕಂದ್ರೆ ಉತ್ತರ ಭಾರತದ ಬಂದು ಎಷ್ಟು ನಾನು ಬಗಲಾಗಿ ನಿಂತೀನಿ. ನಾನು ಡಿ ಸಿ ಅವರು, ಎಮ್ ಎಲ್ ಎ ಅವರು, ಎಂ ಪಿ, ಭಾಳ ಭಕ್ತಿಯಿಂದ ಅವರು ಒಂದು ಕಲ್ಲು ತೊಗೊಂಡೋದ್ರಲ್ಲ ಗುಜರಾತ್. ಸೊ ಈತ ಆತನಿಗೆ ಎಲ್ಲ ಇತಿಹಾಸ ಗೊತ್ತು, ಕಿಷ್ಕಿಂಧದ ಬಗ್ಗೆ, ಅಂಜನಾದ್ರಿ ಬಗ್ಗೆ. ಅವ್ರಿಗೆ ಗೊತ್ತಾಗಲಿ, ನಮ್ಮ ಪಕ್ಕದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಗೊತ್ತಿಲ್ಲ, ಅವ್ರಿಗೆ ಏನೇನು ಗೊತ್ತಿಲ್ಲ. ಗಂಗಾವತಿ ರಾಜ್ಯದವ್ರಿಗೆ ಗೊತ್ತಿಲ್ಲ, ಇಲ್ಲಿ ರಾಜ್ಯದವ್ರಿಗೆ ಗೊತ್ತಿಲ್ಲ. ಯಾವ ಮುಖ್ಯ, ನಮ್ಮ ಯಡಿಯೂರಪ್ಪ ಗೊತ್ತಿಲ್ಲ, ಬೊಮ್ಮೆ ಗೊತ್ತಿಲ್ಲ, ಹಿಂದಿನ ಸಿದ್ದರಾಮಯ್ಯ ಗೊತ್ತಿಲ್ಲ. ಅವ್ರಿಗೆ ಏನಪ್ಪ ಅಂದರೆ ಕೊಪ್ಪಳ ಜಿಲ್ಲಾ ರೈತ ಭತ್ತ ಬೆಳೆಯೋ ನಾಡು, ಡ್ಯಾಮ್ ಡ್ಯಾಮ್ ಒಂದೈತೆ ಅಷ್ಟೇ. ಡ್ಯಾಮ್ ಇದಕ್ಕೆ ಭತ್ತ ಬೆಳೀತಾರೆ ಅಷ್ಟೇ. ಗಂಗಾವತಿ ಅವರು, ಗಂಗಾವತಿ ಎದಕ್ಕೆ ಒಂದು ಇನ್ನೂ ನೋಡಿ, ಇನ್ನೊಂದು 10 ವರ್ಷ ಆದಮೇಲೆ ರೋಪ್ ವೇ ಎಲ್ಲ ಬಂದಮೇಲೆ ಇನ್ನು ಹೈಯೆಸ್ಟು ಇವತ್ತು ಜಾಗ ಕಾಲಿಡೋಕ್ಕೆ ಜಾಗ ಇರೋಲ್ಲ.